ಸಾಯಿಬಾಬಾ ಅಂದರೆ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಎಂಬುದು ದೇವರಾಗಿದ್ದು ಪ್ರತಿಯೊಬ್ಬರ ಪಾಲಿಗೂ ಪರಮ ಭಕ್ತಿಯಿಂದ ಪೂಜಿಸುವ ಸಾಯಿಬಾಬಾ ಮಂಡ್ಯ ಜಿಲ್ಲೆಯಲ್ಲಿ ಒಂದಿದೆ. ಅದೇ ಪವಿತ್ರವಾದ ಕ್ಷೇತ್ರವಾಗಿದೆ. ಸಾಯಿಬಾಬಾ ಪ್ರತ್ಯಕ್ಷವಾಗಿ ಕಂಡಿರುವ ಈ ಮಹಾಕ್ಷೇತ್ರ ಇಂದು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆಯಾಗಿದೆ. ಓರ್ವರಿಗೆ ಕನಸಿನಲ್ಲಿ ಕಂಡಂತಹ ಸಾಯಿಬಾಬಾವರು ಇಲ್ಲಿ ನೆಲೆಸುತ್ತೇನೆ ಎಂದು ಪವಿತ್ರ ಧ್ವನಿಗಳಲ್ಲಿ ಅವರಿಗೆ ತಿಳಿಸಿರುತ್ತಾರೆ. ಆದಿ ಕ್ಷೇತ್ರಕ್ಕೆ ಈಗ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದಿದೆ ಈ ಸಾಯಿಬಾಬಾ ಕ್ಷೇತ್ರ. ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಸುವ ಪ್ರತಿ ಪೂಜೆಯು ಇಲ್ಲಿ ಫಲಕಾರಿಯಾಗುತ್ತಾ ಇದೆ. ಅಷ್ಟೇ ಅಲ್ಲದೆ ಬರುವ ಭಕ್ತರ ಸಂಕಷ್ಟಗಳನ್ನು ಕಳೆಯುವ ಪುಣ್ಯ ಧಾಮವಾಗಿ ಪರಿವರ್ತನೆಯಾಗಿದೆ ಮಂಡ್ಯದ ಸಾಯಿಬಾಬಾ ಕ್ಷೇತ್ರ. ಕೆಲವೊಮ್ಮೆ ಇಲ್ಲಿ ಸಾಯಿಬಾಬಾವರು ಪ್ರತ್ಯಕ್ಷವಾಗಿ ಕೆಲವರ ಕಣ್ಣಿ ಕಂಡಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಪವಾಡಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಂತಹ ಪವಾಡ ಪುರುಷರಾದರೂ ಇರುವ ಸ್ಥಳವಾದರೂ ಮಂಡ್ಯ ಹಾಗೂ ಮೈಸೂರಿನ ಮಧ್ಯಭಾಗದಲ್ಲಿದೆ. ಬೆಂಗಳೂರು ಹಾಗೂ ಮೈಸೂರಿನ ಮಧ್ಯಭಾಗದಲ್ಲಿ ಶಿರಡಿ ಸಾಯಿಬಾಬಾ ಮಹಾಮಂದಿರ ಇಲ್ಲಿ ತಲೆಯೆತ್ತಿದೆ. ಇಲ್ಲಿ ಬಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಅನೇಕವಾದ ಸತ್ಯ ಘಟನೆಗಳನ್ನು ತಿಳಿಯಬಹುದಾದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಬಾಬಾನ ಕೃಪೆಗೆ ಪಾತ್ರರಾದವರ ಸಂಖ್ಯೆಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇದರ ಪವಾಡಗಳೇನೇನಿದೆ? ಇಲ್ಲಿನ ಪವಾಡ ಅಂತಂದರೆ ಬಾಬಾ ಯಾರು ನಂಬ್ತಾರೆ ಅವ್ರ ಖಂಡಿತ ಬಾಬಾ ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಸೈನ ಮತ್ತು ಇಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಇವರು ರಾಘವೇಂದ್ರದಾಸ್ಕುಮಾರ್ ಮಗ ಶಿವರಾಜ್ಕುಮಾರ್ಗೆ ತುಂಬ ಇದಾಗಿ ಸ್ಟ್ರೋಕ್ ಇದಾಗ್ಬಿಟ್ಟು ಅವ್ರಿಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅವ್ರಿಗೆ ಗುಣ ಆಗಿರಲಿಲ್ಲ. ಸೈನ ಅವರು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇಲ್ಲಿಗೆ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿ ಕೆಳಗಡೆ ತನಕ ಅವರೇ ನಡ್ಕೊಂಡು ಹೋಗಿ ಅಲ್ಲಿ ಮಧ್ಯಾಹ್ನ 12 ಗಂಟೆ ಆರತಿ ಆಗಬೇಕಾದ್ರೆ ಅವ್ರಿಗೆ ಕೈ ಕೂಡ ಏನು ಬರ್ತಾ ಇರಲಿಲ್ಲ. ಅವರೇ ಎತ್ತಿ ಕೈಯೆಲ್ಲ ಮುಗಿದು ಅಲ್ಲಿಂದ ಕೆಲಸ ಅವರೇ ಒಬ್ಬರೇ ನಡ್ಕೊಂಡು ಬಂದಿರ. ಹಾಗಾಗಿ ಅವರು ಬಾಬಾ ಅವ್ರ ಪವಾಡ ತೊಟ್ಟು ಹಾಗಾಗಿ ಅವ್ರು ಬೆಳ್ಳಿ ಸಿಂಹಾಸನ ಮಾಡ್ಕೊಟ್ಟಿದ್ದೀನಿ. ಓಕೆ, ಏನೇನು ನೀವು ಬಾಬಾನ ಕಣ್ಣಾರೆ ಇಲ್ಲಿ ನೋಡಿದ್ದೀರಾ? ಹೌದು ಸೈರ, ನನಗೆ ನನ್ನ ಮನಸ್ಸಲ್ಲಿ ನನಗೆ ನನ್ನ ಕಷ್ಟಗಳು ತುಂಬ ಇತ್ತು. ಅವತ್ತು ತುಂಬ ಬೇಜಾರಾಗಿತ್ತು. ನಾನು ಏನೋ ನನ್ನಷ್ಟೇ ನಾನೇ ಭಗವಂತ ಇಲ್ಲ ನಾನು ನನ್ನ ನನಗೆ ಅಂತ ಹೇಳ್ಕೊಂಡು ಸುಮ್ಮನೆ ಬಂದು ಬಾಗಿಲಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದ್ದೆ. ಆವಾಗ ಒಬ್ಬ ಮನುಷ್ಯನ ರೂಪದಲ್ಲಿ ವಾಸ್ಪೋರ್ಟ್ ಹಾಕ್ಕೊಂಡಿದ್ರು. ಈ ಕಡೆ ಬಂದು ಬಂದು ಅಲ್ಲಿ ಕಡೆ ತಿರುಗಿದ್ರು. ನಾನು ಟಿಕೆಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೆ. ಸರಿ ಬಂದೇ ಇಲ್ಲ ಅವರು. ಎಲ್ಲೋದ್ರೂ ಇವರು ಅಂತ ಅಂತ ಅಂತೂ ಹೊರಗಡೆ ಹೋಗಿ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ಸೈರ ಎಲ್ಲೂ ಕಾಣಿಸಿಲ್ಲ. ಆಗ ನಾನು ಅಂದ್ಕೊಂಡೆ ನಾನು ಆ ಥರ ಅಂದಾಗ ಬಾಬಾ ನಾನು ಇದ್ದೀನಿ ಅಂತ ನನಗೆ ಒಂದು ಒಬ್ಬ ಮನುಷ್ಯನ ರೂಪದಲ್ಲಿ ಬಾಬಾ ನನಗೆ ಕಾಣಿಸ್ಕೊಂಡಿದ್ದಾರೆ ಅಂತ ನನಗೆ ಅವಾಗ ತುಂಬ ಖುಷಿಯಾಯಿತು. ಸೈರ ನಾನು ಏನು ಅಂದ್ಕೊಂಡಿದ್ದೀನಿ ಬಾಬಾ ಖಂಡಿತ ನೆರವೇರ್ಸಿದ್ದಾರೆ ಎಲ್ಲ. ನಾನು ಬಾಬಾಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೈರ. ಬಾಬು ನಾನು ಸಾಯಿಬಾಬಾನ ನಂಬಿ ಯಾರು ಬರ್ತಾರ ಅವ್ರ ಹತ್ರ ಬರ್ತಾರೆ ಅವ್ರ ಕಷ್ಟಗಳೆಲ್ಲ ಖಂಡಿತ ಪರಿಹಾರ ಮಾಡೇ ಮಾಡ್ತಾರೆ ಸೈರ. ಬಾಬಾ ಇದ್ದಾರೆ ಅಂದರೆ ನಾನು ಇಲ್ಲಿ ಯಾವ್ದಾದ್ರು ವಿಶೇಷ ಪೂಜೆಯನ್ನು ಮಾಡ್ತಾರೆ ಈ ಸ್ಥಳದಲ್ಲಿ ವಿಶೇಷವಾದಂಥ ಪೂಜೆ ಯಾವುದು? ವಿಶೇಷ ಪೂಜೆ ಅಂತಂದರೆ ಧ್ವನಿ ಪೂಜೆ ಅಂತ ಇದ್ದಾರೆ. ವಿಶೇಷ ಪೂಜೆ ಅಂದರೆ ಧ್ವನಿ ಪೂಜೆಯಿಂದ ಆಗುವ ವಿಶೇಷಗಳು ಏನು ಅಂತಂದರೆ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಎಲ್ಲವೂ ಗುರುಬಲ ಇದರನ್ನೇ ಸಾಧ್ಯ ಸೈರ. ಮದುವೆ ಆಗಬೇಕು ಅಂತಂದರೆ ಆ ಧ್ವನಿ ಪೂಜೆ ಮಾಡ್ತಾರೇ ಅದು ಸಕ್ಸಸ್ ಆಗೋದು ಸೈರಮ್. ತುಂಬ ಜನಗಳು ನನಗೆ ಬಂದು ಹೇಳಿದ್ದಾರೆ ಅವ್ರಿಗೆ ಕೆಲವ್ರಿಗೆ ಮಕ್ಕಳು ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ನನಗೆ ಮಗು ಆಯಿತು ಅಂತ ಎಷ್ಟೋ ಜನ ಬಂದು ನನಗೇನೆ ಹೇಳಿದ್ರು. ಮತ್ತು ಕೆಲವರು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರು ಅವರು ಕೆಲಸ ಆಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನೇ ನನ್ನ ಮಗನಿಗೆ ಏನಪ್ಪ ಮಾಡೋದು ನನ್ನ ಯಜಮಾನ್ರಿಗೆ ನನಗೆ 4 ವರ್ಷ ಆಯಿತು ಸೈರ. ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿಟ್ಟು ಹೇಗೆ ಮದುವೆ ಮಾಡೋದು ನಾನು ನನ್ನ ಮಗನ ಇನ್ನೊಬ್ಬನ ಅಂತ ನಾನು ತುಂಬ ಇದು ಮಾಡ್ತಾಯಿದ್ದೆ. ಬಾಬಾ ಅವ್ರನ್ನ ನಂಬಿ ನಾನು ಅವ್ರಿಗೆ ಧ್ವನಿ ಪೂಜೆ ಮಾಡಿಸ್ದೆ ಸೈರ. ಮಾಡ್ತೀವಿ ಒಂದು ತಿಂಗಳಲ್ಲೇ ನನ್ನ ಮಗನಿಗೆ ನಾನು ಇದು ಕೂತ್ಕೊಂಡು ಕೆಲಸ ಮಾಡ್ತಿದ್ದಂಗೆ ನನಗೆ ನನ್ನ ಮಗನಿಗೆ ಮದುವೆ ಕಟ್ಟಾಯಿತು ಸೈರ. ಬಾಬಾ ಇದ್ದಾರೆ ಅಷ್ಟೇ ಸೈರ ನಾನು ಹೇಳೋದು. ಅಂತಹ ಶಕ್ತಿಯನ್ನು ಹೊಂದಿರುವಂತಹ ಶಿರಡಿ ಸಾಯಿಬಾಬಾ ಎಂಬ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆಯ ಮಂಡ್ಯದ
ಶಿರಡಿ ಸಾಯಿಬಾಬಾ ಮಂದಿರವಾಗಿ ಪರಿವರ್ತನೆಯಾಗಿದೆ. ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಬಂದು ಭೇಟಿ ನೀಡಿದರೆ ಅವರಿಗಿರುವ ಸಕಲ ದೋಷಾದಿಗಳು ಕಳೆದು ಅವರಿಗೆ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಇಲ್ಲಿನ ವಿಶೇಷವೆಂದರೆ ಶಿರಡಿ ಕ್ಷೇತ್ರದಲ್ಲಿ ಸ್ವಯಂ ಸಾಯಿಬಾಬಾ ಅವರೇ ಅತಿಸಿದ ಅಗ್ನಿಯನ್ನು ಇಲ್ಲಿಗೆ ತಂದು ಇಲ್ಲಿಂದ ಪ್ರಜ್ವಲವಾಗಿ ಉರಿತಿದೆ. ಆ ಅಗ್ನಿಯ ಪೂಜೆಯಿಂದ ಮಾಡುವುದರಿಂದ ಅವರಿಗೆ ಸಂತಾನ ಸಮಸ್ಯೆ, ಜಮೀನಿನ ಕಲಹ, ಲಕ್ಷ್ಮೀ ಪ್ರಾಪ್ತಿ, ಸತಿಪತ್ನಿ ಕಲಹ ನಿವಾರಣೆ, ಆರೋಗ್ಯ ಭಾಗ್ಯ, ವ್ಯಾಪಾರ ವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಮದುವೆ, ಮನೆ ಕಟ್ಟುವ ಯೋಗಗಳು ಕೂಡ ಅವರಿಗೆ ಲಭಿಸಿದೆ. ಅಷ್ಟೇ ಅಲ್ಲದೆ ದೋಷ ನಿವಾರಣೆಗಾಗಿ ಗುರುಶಾಂತಿ, ನವಗ್ರಹ ಶಾಂತಿ, ಶನಿಶಾಂತಿ, ಕುಜದೋಷ, ಪಿತೃದೋಷ, ಸರ್ಪದೋಷ, ದೃಷ್ಟಿದೋಷ, ಮಾನಸಿಕ ಅಶಾಂತಿ ಇರುವವರು ಈ ಪೂಜೆಯನ್ನು ಮಾಡಿಸುವುದರಿಂದ, ಆ ದನಿಗೆ ಆ ಪೂಜೆ ಸಲ್ಲಿಸುವುದರಿಂದ ಅವರಿಗೆ ಶುಭವಾಗುತ್ತದೆ. ಶಿರಡಿಯಲ್ಲಿ ಪವಿತ್ರವಾದ ಅಗ್ನಿಯಾದ ದನಿಯನ್ನು ಉಳಿಸಿದ ಶ್ರೀ ಸಾಯಿಬಾಬಾವರು ಅದೇ ದನಿಯನ್ನು ಇಲ್ಲಿ ಕೂಡ ಸ್ಥಾಪಿಸಲಾಗಿದೆ. ಇಲ್ಲಿ ಬಂದು ಸಂಕಲ್ಪವನ್ನು ಮಾಡಿಸಿ ದನಿ ಪೂಜೆಯನ್ನು ಮಾಡಿಸೋದ್ರಿಂದ ಅವರಿಗೆ ಸಕಲ ಇಷ್ಟಾರ್ಥ, ಐಶ್ವರ್ಯ, ಆರೋಗ್ಯ, ವಾಹನಾದಿಗಳು ಇಲ್ಲಿ ಪ್ರಾಪ್ತಿಯಾಗುತ್ತಾ ಇದೆ. ಅಷ್ಟೇ ಅಲ್ಲದೆ ಅನೇಕ ಸಮಸ್ಯೆಗಳಿಂದ ಕೆಲವರು ಬಳಲುತ್ತಿದ್ದವರು ಈ ಸಾಯಿಬಾಬಾನ ದರ್ಶನ ಭಾಗ್ಯದಿಂದ ಪುನೀತರಾಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾದ ರಾಘವೇಂದ್ರ ರಾಜ್ಕುಮಾರ್ ಅವರು ಸಾಯಿಬಾಬಾ ದರ್ಶನಕ್ಕೆ ಬಂದಾಗ ಅವರಲ್ಲಿದ್ದ ಮನೋಕಾಯಿಲೆ ಹಾಗೂ ಅವರಲ್ಲಿದ್ದ ಕಷ್ಟಗಳು ಕಳೆದು ಸಾಯಿಬಾಬಾ ಅವರಿಗೆ ಮಹಾಸಿಂಹಾಸನವನ್ನು ದಾನವಾಗಿ ನೀಡಿದ್ದಾರೆ. ಹಾಗಾಗಿ ಈ ಸಿಂಹಾಸನದಲ್ಲಿ ಕುಳಿತು ರಾರಾಜಿಸುತ್ತಿರುವ ಸಾಯಿಬಾಬಾ ಅವರು ಅನೇಕ ಸತ್ಯ ಹಾಗೂ ಧರ್ಮದ ಆದಿಯಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ. ಸಾಯಿಬಾಬಾ ಅವರಿಗೆ ಅನ್ನ ಸಂತರ್ಪಣೆ, ಅನ್ನದಾನದಲ್ಲಿ ತೊಡಗಿರುವ ಭಕ್ತಾದಿಗಳು ಶ್ರೀ ಕ್ಷೇತ್ರವನ್ನು ಉದ್ಧರಿಸಲು ಈಗ ಮುಂದಾಗಿದ್ದಾರೆ. ಇದನ್ನು ಈಗಿನ ಮಂಡ್ಯದ ತಾತನ ಮನೆ ಅಂತ ಕೂಡ ಹೆಸರುವಾಸಿಯಾಗಿದೆ. ನಮ್ಮ ತಾತನ ಮನೆ ಅನ್ನು